ಹಾಯ್ ಫ್ರೆಂಡ್ಸ್ ಹೇಗಿದ್ದೀರ ಎಲ್ಲರೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನು ತೇಜು ನಾನಿವತ್ತು ತೋರಿಸ್ತಿರೋ ರೆಸಿಪಿ ತೊಂಡೆಕಾಯಿ ಮತ್ತು ಕಡಲೆ ಪಲ್ಯ ಮಾಡ್ತಾರಲ್ಲ ಮದುವೆ ಮನೆಗಳಲ್ಲಿ ಅದು ಆ ಥರ ಸ್ಟೈಲು ನಾನು ಇಲ್ಲಿ ತೊಂಡೆಕಾಯಿನ ನೋಡಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ನಿಮಗೆ ಈ ಥರ ಇಲ್ಲ ಅಂದರೆ ನೀವು ದುಡ್ಡು ಬೇಕಾದರೆ ಕಟ್ ಮಾಡ್ಕೋಬೋದು ಈ ಥರ ಕಟ್ ಮಾಡಿಕೊಂಡ್ರೆ ಹುಳಿ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಅಂತ ಇಲ್ಲಿ ಒಂದು ಬೌಲಷ್ಟು ಕಡಲೆ ನೆನೆಸಿರೋಂಥ ಕಡಲೆಕಾಳು ತೊಗೊಂಡಿದ್ದೀನಿ ಇವಾಗ ಒಂದು ಕುಕ್ಕರ್ ತಗೊಂಡು ಅದಕ್ಕೆ ತೊಂಡೆಕಾಯಿ ಮತ್ತು ಕಡಲೆ ಎರಡನ್ನೂ ಹಾಕಿ ಕಡಲೆಕಾಳು ನಾನು ರಾತ್ರಿ ನೆನೆಸಿಟ್ಬಿಟ್ಟು ಬೆಳಗ್ಗೆ ಮಾಡ್ತಾಯಿದ್ದೀನಿ ಅದಕ್ಕೋಸ್ಕರ ಒಂದು ವಿಶಿಲ್ ಹಾಕಿದ್ರೆ ಸಾಕಾಗುತ್ತೆ ಇದು ತೊಂಡೆಕಾಯಿ ಹಾಕಿರೋದ್ರಿಂದ ಜಾಸ್ತಿ ವಿಶಿಲ್ ಒಡಿಸ್ಬಿಡಿ ತುಂಬ ಬೆಂದೋಗ್ಬಿಡುತ್ತೆ ಒಂದೇ ವಿಷಲೊಡಿಸಿ ಸಾಕಾಗುತ್ತೆ ಕಡಲೆ ಬೇಯುತ್ತೆ ಒಂದು ವಿಶೀಲಿಗೆ ಚೆನ್ನಾಗಿ ನೆಂದಿದ್ರೆ ಬೇಯುತ್ತೆ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿಣ ಹಾಕಿ ಈ ಥರ ಮಾಡಿಬಿಟ್ಟು ಎಲ್ಲ ಕಡೆ ಇಟ್ಕೊಳ್ಳಿ ಅದು ಇಲ್ಲದ್ರೆ ತೊಂಡೆಗಾಯಿಗೆ ಸ್ವಲ್ಪ ಉಪ್ಪು ಹಿಡಿಯೋದು ಕಮ್ಮಿ ಅದಕ್ಕೆ ಸ್ವಲ್ಪ ನೀರು ಹಾಕ್ಬಿಟ್ಟು ಸ್ವಲ್ಪ ಸಾಕು ಹಾಕ್ಬಿಟ್ಟು ಒಂದು ಅಲ್ವಾ ಒಂದು ವಿಶೀಲ್ ಒಡಿಸ್ಕೊಳ್ಳಿ ಅದನ್ನ ಚೆನ್ನಾಗಿ ಬೆಂದಿರುತ್ತೆ ಇವಾಗ ಮಸಾಲೆಗೆ ಇಲ್ಲಿ ಒಂದೂವರೆ ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ತುರಿ ಹಸಿ ತೆಂಗಿನಕಾಯಿ ತುರಿ ತೊಗೊಂಡಿದ್ದೀನಿ ನಾನು ಒಂದೂವರೆ ಬೌಲ್ ಇರಲಿ ಅದು ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಅದಕ್ಕೆ ಸಾಂಬಾರು ಪೌಡ್ರ್ ಹಾಕ್ತಾಯಿದ್ದೀನಿ ನೀವು ನೀವು ಯಾವ ಸಾಂಬಾರ್ ಪೌಡ್ರ್ ಬೇಕಾದರೆ ಯೂಸ್ ಮಾಡ್ಬೋದು ನಾನಿದು ಅಂಗಡಿದು ಯೂಸ್ ಮಾಡ್ತಾ ಇದ್ದೀನಿ ಮನೇಲಿ ನೀವು ಮಾಡೋದಾದರೆ ಅದನ್ನೇ ಯೂಸ್ ಮಾಡಿ ನಾನಿಲ್ಲಿ ಎರಡು ಸ್ಪೂನ್ ಹಾಕಿದ್ದೀನಿ ಅಂದರೆ ಅದು ಕಾಲು ಟೇಬಲ್ ಸ್ಪೂನು ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಆಮೇಲೆ ಇದು ಹಸಿ ಸಾಸಿವೆ ಇದನ್ನ ಫ್ರೈ ಏನು ಮಾಡಬೇಕಿಲ್ಲ ಇದೊಂದು ಕಾಲು ಟೇಬಲ್ ಸ್ಪೂನ್ ಹಸಿ ಹಾಕೊಳ್ಳಿ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟ್ ಇರುತ್ತೆ ಆಮೇಲೆ ಕರ್ಬೇವಿನ ಸೊಪ್ಪು ಒಂದು ಏಳರಿಂದ ಎಂಟು ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳಿ ಇಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕೋಬೇಕು ಇದಕ್ಕೇನೆ ಮಸಾಲೆಗೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇದನ್ನ ನೀರು ಹಾಕದೆ ಹಾಗೆ ಗ್ರೈಂಡ್ ಮಾಡಬೇಕು ನೀವು ನೀರೇನು ಆ್ಯಡ್ ಮಾಡೋಕ್ಕೆ ಹೋಗ್ಬೇಡಿ ಹಂಗೆ ತರಿತರಿಯಾಗೇ ಇರಲಿ ತುಂಬ ನೈಸ್ ಪೇಸ್ಟ್ ಥರ ಏನಾಗಬೇಕಂತಿಲ್ಲ ಇಲ್ಲಿ ನೋಡಿ ತೋರಿಸ್ತಿದ್ದೀನಲ್ಲ ಈ ಥರ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಸ್ವಲ್ಪ ಇವಾಗ ನೋಡಿ ಇಲ್ಲಿ ಒಂದು ವಿಶಿಲ್ಗೆ ಚೆನ್ನಾಗಿ ಬೆಂದಿದೆ ನಿಮಗೆ ತುಂಬ ಕಡಲೆ ಇನ್ನೂ ಸ್ವಲ್ಪ ಬೇಯಬೇಕಂದ್ರೆ ಕಡಲೆನ ಸಪ್ರೇಟಾಗಿ ಬೇಯಿಸಿ ತೊಂಡೆಕಾಯಿನ ಸಪ್ರೇಟಾಗಿ ಬೇಯಿಸಿ ಇಟ್ಕೊಳ್ಳಿ ನೀವು ಎರಡನ್ನೂ ಒಟ್ಟಿಗೆ ಹಾಕೋದಾದ್ರೆ ಒಂದು ವಿಶೀಲ್ ಮಾತ್ರ ಹಾಕಿ ಇಲ್ಲಾಂದರೆ ಪಾಯಸ ಆಗಿಬಿಡುತ್ತೆ ತೊಂಡೆಕಾಯಿ ಅದಕ್ಕೋಸ್ಕರ ಈ ಥರ ಬೆಂದಿದೆ ಇವಾಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಬಾಣಲಿ ತೊಗೊಂಡು ಇದಕ್ಕೆ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಳ್ಳಿ ಅದು ಕಾ ಎಣ್ಣೆ ಮೇಲೆ ಅದಕ್ಕೆ ಸ್ವಲ್ಪ ಸಾಸಿವೆ ಹಾಕಿ ಸಾಸಿವೆ ಚೆನ್ನಾಗಿ ಚಿಟಪಟ ಅಂತ ಸಿಡಿದ ಮೇಲೆ ಅದಕ್ಕೆ ಕಡಲೆಬೇಳೆ ಹಾಕಬೇಕು ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಇಲ್ಲಿ ಕಡಲೆಬೇಳೆ ಮತ್ತು ಒಣಮೆಣ್ಸಿನ್ಕಾಯಿನೂ ಹಾಕ್ಬೋದು ನಾನಿಲ್ಲಿ ಸಾಂಬಾರ್ ಪೌಡ್ರ್ ಹಾಕಿರೋದರಿಂದ ಒಣಮೆಣ್ಸಿನ್ಕಾಯಿ ಹಾಕಿಲ್ಲ ಇವಾಗ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಜಜ್ಜಿರೋವಂಥ ಬೆಳ್ಳುಳ್ಳಿ ಹಾಕಿ ಇವಾಗ ನೀವು ಚೆನ್ನಾಗಿ ಫ್ರೈ ಮಾಡಬೇಕು ಸ್ವಲ್ಪ ಹಿಂಗೆ ಹಾಕೊಳ್ಳಿ ಆ ಕಡಲೆಬೇಳೆ ಇದೆಯಲ್ಲ ಅದು ಸ್ವಲ್ಪ ಬ್ರೌನ್ ಕಲರ್ ಬರಬೇಕು ನಿಮಗೆ ಕ್ರಿಸ್ಪಿಯಾಗಿ ಸಿಗುತ್ತೆ ಆವಾಗ ಪಲ್ಯ ತಿನ್ನುವಾಗ ಇದು ಚೆನ್ನಾಗಿ ಫ್ರೈ ಆಗಬೇಕು ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಫ್ರೈ ಮಾಡಿ ಅದನ್ನು ಈ ಟೈಮಲ್ಲೇ ಕರಿಬೇವು ನೀವು ಜಾಸ್ತಿ ಬೇಕನ್ನೋರು ಕರಿಬೇವಿನ ಸೊಪ್ಪು ಕೂಡ ಹಾಕೋಬೋದು ನಾನು ಗ್ರೈಂಡ್ ಮಾಡುವಾಗಲೇ ಹಾಕಿರೋದ್ರಿಂದ ಇದಕ್ಕೆ ಹಾಕಿಲ್ಲ ಇವಾಗ ನೋಡಿ ಇದು ಕಲರ್ ಚೇಂಜ್ ಆಗಿದೆ ಅಲ್ಲ ಇವಾಗ ಇದಕ್ಕೆ ಗ್ರೈಂಡ್ ಮಾಡಿರುವಂಥ ಮಸಾಲೆನ ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಯಾಕಂದರೆ ಹಸಿ ಸಾಸಿವೆ ಮತ್ತು ಹಸಿ ತೆಂಗಿನಕಾಯಿ ತುರಿ ಅಲ್ವಾ ಅದಕ್ಕೋಸ್ಕರ ಒಂದು ಎರಡು ನಿಮಿಷನಾದರೂ ಚೆನ್ನಾಗಿ ಫ್ರೈ ಮಾಡಿ ತುಂಬ ಒತ್ತೇನು ಬೇಡ ಒಂದು ಎರಡು ನಿಮಿಷ ಫ್ರೈ ಮಾಡಿದರೆ ಸಾಕಾಗತ್ತೆ ಇದನ್ನೇ ಇದೇ ರೀತಿ ಚೆನ್ನಾಗಿ ಫ್ರೈ ಮಾಡಿ ಸ್ವಲ್ಪ ಇವಾಗ ಉಪ್ಪು ಬೇಕಿದ್ರೆ ನೀವು ಉಪ್ಪು ಹಾಕಿ ಬೇಡ ಅನ್ನೋರು ಕಮ್ಮಿ ಉಪ್ಪು ಸರಿ ಇದ್ದರೆ ಹಾಕೋದು ಬೇಡ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ ಕೊತ್ತಂಬರಿ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರುತ್ತೆ ನಿಮಗೆ ಇದು ಮದುವೆ ಮನೆಗಳಲ್ಲಿ ಕೊಡ್ತಾರೆ ನೋಡಿ ಕಡಲೆ ತೊಂಡೆಕಾಯಿ ಪಲ್ಯ ಸೇಮ್ ಅದೇ ಥರ ಇರುತ್ತೆ ಟೇಸ್ಟ್ ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಇವಾಗ ನೋಡಿ ಇದು ಬೇಯಿಸಿರೋ ಅಂಥ ಕಡಲೆಕಾಯಿ ಮತ್ತು ತೊಂಡೆ ಕಡಲೆಕಾಳು ಮತ್ತು ತೊಂಡೆಕಾಯಿ ಇದಕ್ಕೆ ನೀವು ಸ್ವಲ್ಪ ಗ್ರೇವಿ ಥರ ಬೇಕಂದರೆ ಇದು ನೀರು ಆ್ಯಡ್ ಮಾಡ್ಕೊಳ್ಳಿ ನಿಮಗೆ ಡ್ರೈ ನೀವು ರಸಮ್ ಸಾಂಬಾರ್ ಜೊತೆ ತಿಂತೀನಿ ಅಂದರೆ ನೀವು ಆ ನೀರನ್ನ ತೆಗೆದುಬಿಟ್ಟು ಆಮೇಲೆ ಬರೀ ಕಾಳು ಬೇಂದಿರೋ ತರಕಾರಿನ ಮಾತ್ರ ಹಾಕೋಬೋದು ನಾನು ಸ್ವಲ್ಪ ಗ್ರೇವಿ ಬೇಕು ಅಂದ್ಬಿಟ್ಟು ನಾನು ಅದ್ರ ನೀರು ಹಾಕಿದ್ದೀನಿ ಇದನ್ನ ನೀವು ಇದರಲ್ಲೇ ಬೇಕಿದ್ರೆ ಡ್ರೈ ಮಾಡ್ಬೋದು ಈ ಟೈಮಲ್ಲಿ ನೀವು ಟೇಸ್ಟ್ ನೋಡಿ ಉಪ್ಪು ಬೇಕಾ ಏನು ಬೇಕಂತ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೀಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು